ಇನ್ನು ಬಿ ಎಸ್ ಯಡಿಯೂರಪ್ಪನ ಅವರು ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ. ಎಸ್, ನೆನ್ನೆ ಅಷ್ಟೇ ಒಂದು ಟ್ವೀಟ್ ಅನ್ನು ಮಾಡಿದ್ರು, ಮೌನವನ್ನ ಮುರಿದಿದ್ರು. ಕಡೆಗೂ ಕೂಡ ಯಾರು ಕೂಡ ನನ್ನ ಪರವಾಗಿ ಮಾತನಾಡಬಾರದು, ಯಾರು ಕೂಡ ನನ್ನ ಪರವಾಗಿ ಹೇಳಿಕೆಗಳನ್ನು ಕೊಡಬಾರದು. ಕಡೆಗೂ ಕೂಡ ಆಡಿಯೋ ಸ್ಫೋಟದ ನಂತರ, ಅಂದ್ರೆ ನಳಿನ್ ಕುಮಾರ್ ಕಟೀಲ್ ಮಾತನಾಡಿದ್ದಾರೆ ಎನ್ನಲಾದಂತ ಆಡಿಯೋ ಸ್ಫೋಟದ ನಂತರ ಮೌನ ಮುರಿದ್ರು. ಯಾರು ಕೂಡ ನನ್ನ ಪರ ಹೇಳಿಕೆಗಳನ್ನು ಕೊಡಬೇಡಿ, ತಮ್ಮ ಬೆಂಬಲಿಗರಿಗೆ ಸಿಎಂ ಬಿಎಸ್ವೈ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ ಟ್ವೀಟ್ ಮಾಡುವಂತದ್ರ ಮುಖಾಂತರ. ನನ್ನ ಪರ ಹೇಳಿಕೆಗೆ ಪ್ರತಿಭಟನೆಗಳಿಗೆ ಯಾರು ಕೂಡ ಮುಂದಾಗಬಾರದು, ಅಭಿಮಾನಿಗಳಿಗೆ ವಿನಂತಿಯನ್ನ ಮಾಡ್ಕೊಂಡಿದ್ದಾರೆ ಮಾನ್ಯ ಬಿಎಸ್ವೈ. ಅಭಿಮಾನ ಯಾವುದೇ ಕಾರಣಕ್ಕೂ ಕೂಡ ಶಿಸ್ತಿನ ವ್ಯಾಪ್ತಿಯನ್ನ ಮೀರಬಾರದು, ಪಕ್ಷ ನನಗೆ ಮಾತ್ರ ಸಮಾನ ಅಂತ ಹೇಳಿ ಯಡಿಯೂರಪ್ಪನವರು ನೆನ್ನೆ ರಾತ್ರಿ ಟ್ವೀಟ್ ಅನ್ನು ಮಾಡಿದ್ದಾರೆ. ಅದರ ಗೌರವಕ್ಕೆ ಯಾರಾದರೂ ಚ್ಯುತಿ ತರುವಂತಹ ಘಟನೆಗಳು ನಡೆದ್ರೆ ಅಥವಾ ಚ್ಯುತಿ ತರುವಂತಹ ಕೆಲಸಗಳನ್ನು ಮಾಡಿದ್ರೆ ಅದು ನನಗೆ ಅತೀವ ನೋವನ್ನು ತರುತ್ತೆ. ನನ್ನ ನಿಜವಾದ ಹಿತೈಷಿಗಳು ನನ್ನ ಭಾವನೆಗಳಿಗೆ ಸ್ಪಂದಿಸ್ತಾರೆ ಅಂತ ನಂಬಿದ್ದೀನಿ. ಟ್ವೀಟ್ ಮೂಲಕ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸಿಎಂ ಯಡಿಯೂರಪ್ಪ. ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಸಿದ್ಧ ಆಗ್ತಾ ಇದ್ದಾರ ರಾಜೀನಾಮೆಯನ್ನು ನೀಡೋದಕ್ಕೆ, ಅಥವಾ ರಾಜೀನಾಮೆಯನ್ನು ನೀಡ್ತಾ ಇದ್ದೀನಿ ಅನ್ನುವಂಥ ಮುನ್ಸೂಚನೆಯನ್ನು ಏನಾದರೂ ನೀಡ್ತಾ ಇದ್ದಾರಾ ಅಂತ ಹೇಳಿ. ಹೈಕಮಾಂಡ್ ಸೂಚನೆ ಪಾಲಿಸೋದಕ್ಕೆ ಯಡಿಯೂರಪ್ಪನವರು ಸಜ್ಜಾದಂತೆ ಕಾಣಿಸ್ತಾ ಇದೆ. ರಾಜೀನಾಮೆಗೂ ಮುನ್ನ ನಾಟಕೀಯ ಬೆಳವಣಿಗೆಗಳು ನಡೆಯದಂತೆ ಕ್ರಮವನ್ನು ವಹಿಸ್ತಾ ಇದ್ದಾರೆ ಅನ್ಸುತ್ತೆ. ಗೌರವಯುತ ವಿದಾಯಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಸಿಎಂ ಬಿಎಸ್ವೈ. ಹೈಕಮಾಂಡ್ಗೆ ತಪ್ಪು ಸಂದೇಶ ಹೋಗಬಾರದು, ಇಲ್ಲಿ ಏನೇನೋ ಗಲಾಟೆ ಗದ್ದಲಗಳಾದರೆ ಹೈಕಮಾಂಡ್ಗೆ ಬೇರೆ ರೀತಿಯಾದಂಥ ಸಂದೇಶ ಹೋಗುತ್ತೆ ಅನ್ನುವಂಥ ಮುಂಜಾಗ್ರತೆಯನ್ನು ವಹಿಸಿದ್ದಾರೆ. ಈ ಹಿನ್ನೆಲೆ ತಮ್ಮ ಬೆಂಬಲಿಗರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಪಕ್ಷದಲ್ಲಿ ಬೇರೆಯವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡೋದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನು ತಮ್ಮ ಸರ್ಕಾರ 2 ವರ್ಷ ಪೂರ್ಣಗೊಳಿಸೋದನ್ನೇ ಕಾಯ್ತಾ ಇದ್ರು ಅನ್ಸುತ್ತೆ. ಯಡಿಯೂರಪ್ಪನವರು ಜುಲೈ 26ರಂದೇ ರಾಜೀನಾಮೆಯನ್ನು ಘೋಷಣೆ ಮಾಡೋದಕ್ಕೆ ಯಡಿಯೂರಪ್ಪ ಸಿದ್ಧತೆಯನ್ನು ನಡೆಸ್ಕೊಳ್ಳೋ ರೀತಿ ಕಾಣಿಸ್ತಾ ಇದೆ. ಮುಖ್ಯಮಂತ್ರಿ ಯಡಿಯೂರಪ್ಪನವರ ರಾಜೀನಾಮೆಗೆ ಕೌಂಟ್ ಡೌನ್ ಕೂಡ ಶುರುವಾಯಿತು ಅಂತ ಕಾಣಿಸ್ತಾ ಇದೆ. ಹೈಕಮಾಂಡ್ ಸೂಚನೆಯನ್ನು ಫಾಲೋ ಮಾಡೋದಕ್ಕೆ, ಪಾಲಿಸೋದಕ್ಕೆ ಮುಖ್ಯಮಂತ್ರಿಗಳು ರೆಡಿಯಾದಂತೆ ಕಾಣಿಸ್ತಾ ಇದೆ. ಬೆಂಬಲಿಗರಿಗೆ ಸಿಎಂ ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ. ಅವರು ಮಾಡಿರುವಂಥ ಟ್ವೀಟನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ರಾಜಕೀಯ ಬೆಳವಣಿಗೆಗಳನ್ನು ಆಧರಿಸಿ ನನ್ನ ಪರವಾಗಿ ಹೇಳಿಕೆ ಅಥವಾ ಪ್ರತಿಭಟನೆಗಳಿಗೆ ಯಾರು ಕೂಡ ಮುಂದಾಗಬಾರ್ದು ಅಂತ ನಾನು ವಿನಂತಿಸ್ತೀನಿ. ಅಭಿಮಾನ ಯಾವತ್ತಿದ್ರೂ ಶಿಸ್ತಿನ ವ್ಯಾಪ್ತಿಯನ್ನು ಮೀರಬಾರ್ದು, ಪಕ್ಷ ನನಗೆ ಮಾತ್ರ ಸಮಾನ, ಅದರ ಗೌರವಕ್ಕೆ ಚ್ಯುತಿ ತರುವ ಘಟನೆಗಳು ನನಗೆ ಅತೀವ ನೋವನ್ನು ತರುತ್ತೆ, ನಿಜವಾದ ಹಿತೈಷಿಗಳು ನನ್ನ ನಿಟ್ಟಿನಲ್ಲಿ ನನ್ನ ಭಾವನೆಗೆ ಸ್ಪಂದಿಸ್ತಾರೆ ಅಂತ ನಾನು ನಂಬಿದ್ದೀನಿ ಅನ್ನುವಂಥ ಸಂದೇಶವನ್ನು ತಮ್ಮ ಬೆಂಬಲಿಗರಿಗೆ ರವಾನಿಸಿದ್ದಾರೆ ಟ್ವೀಟ್ ಮಾಡುವಂಥ ಮುಖಾಂತರ. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೊಂದು ವಿಚಾರ, ಈ ರೀತಿಯಾದಂತಹ ಈ ಪರವಾಗಿ ಹೇಳಿಕೆ ನೆನ್ನೆ ಈಶ್ವರಪ್ಪನವರು ಕೂಡ ಹೇಳ್ತಾ ಇದ್ರು. ಹೈಕಮಾಂಡ್ ಅಥವಾ ಪಕ್ಷ, ನಮ್ಮದು ರಾಷ್ಟ್ರೀಯ ಪಕ್ಷ, ರಾಷ್ಟ್ರೀಯ ನಾಯಕರು ಏನು ಹೇಳ್ತಾರೋ ನಾವು ಅದಕ್ಕೆ ಬದ್ಧರಾಗಿರ್ತೀವಿ. ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡಿರಿ, ಬಾಯಿಗೆ ಬಂದಂಗೆ ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನು ಕೊಡಬೇಡಿ ಅನ್ನುವಂಥ ಮಾತನ್ನು ಕೂಡ ಪಕ್ಷದ ಹಿರಿಯ ನಾಯಕರಾದಂಥ ಈಶ್ವರಪ್ಪ ಅವರು ಕೂಡ ಹೇಳ್ತಾ ಇದ್ರು. ಮತ್ತೊಂದು ಕಡೆ ಈ ರೀತಿಯಾದಂಥ ಏನೇನೋ ಮಾತಾಡುವಂಥದ್ದು, ಅಲ್ಲೊಂದು ಮಾತು ಇಲ್ಲೊಂದು ಮಾತಾಡುವಂಥದ್ದು, ಅಥವಾ ಪರವಾದ ಹೇಳಿಕೆಗಳು ಅಥವಾ ಇನ್ನೇನಾದರೂ ಘಟನೆಗಳಾದರೆ ಅದು ಕೇಂದ್ರಕ್ಕೆ ಒಂದು ಅಥವಾ ಹೈಕಮಾಂಡ್ಗೆ ಒಂದು ಬೇರೆಯದೇ ರೀತಿಯಾದಂಥ ಕೆಟ್ಟ ಸಂದೇಶವನ್ನು ರವಾನಿಸುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಸದ್ಯಕ್ಕೆ ಆ ಮುಂಜಾಗ್ರತೆಯನ್ನು ವಹಿಸಿರೋ ರೀತಿ ಕಾಣಿಸ್ತಾ ಇದೆ.